ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾನಾಗ್, ವಾರ್ತೆಗಳ ವಿವರ. ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ನೀರಿಗಾಗಿ ಹೋರಾಟ ತೀವ್ರಗೊಂಡಿದೆ. ಪ್ರತಿಭಟನೆಯಲ್ಲಿ ತೊಡಗಿದ್ದ ರೈತ ನಾಲಿಗೆ ಬಿದ್ದು ಕೊಚ್ಚಿಹೋದರು. ಇದರಿಂದ ರೈತರು ಆಕ್ರೋಶಗೊಂಡು ಹೋರಾಟ ತೀವ್ರಗೊಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಿಗೆ ನಡೆದ ಹೋರಾಟದಲ್ಲಿ ಒಬ್ಬ ರೈತ ಬಲಿಯಾಗಿದ್ದಾರೆ. ಗುಬ್ಬಿ ತಾಲೂಕು ಸೋಮಲಾಪುರ ಬಳಿ ಹೇಮಾವತಿ ನಾಲೆಯ ಗೇಟ್ ತೆರೆಯುವ ಸಂಬಂಧ ರೈತರು ಹಾಗೂ ಅಧಿಕಾರಿಗಳ ನಡುವೆ ಹೋರಾಟ ನಡೆಯುತ್ತಿದ್ದಾಗ ಚೆಲುವರಾಜು ಎಂಬಾತ ನಾಲೆಗೆ ಬಿದ್ದು ಕೊಚ್ಚಿಹೋದರು. ಇದರಿಂದ ರೈತರು ಆಕ್ರೋಶಗೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ನಾಲೆ ಬಳಿ ಬಂದು ಪ್ರತಿಭಟನೆ ನಡೆಸಿದರು. ಕೆಲವಾರು ಸರ್ಕಾರಿ ವಾಹನಗಳ ಟೈರ್ಗಳ ಗಾಳಿ ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ವಿರುದ್ದ ವಾಗ್ದಾಳಿ ನಡೆಸಿದರು. ಪಕ್ಕದ ಶಿರಾ ಮೈಸೂರು ರಸ್ತೆಯಲ್ಲಿ ನೂರಾರು ರೈತರು ರಸ್ತೆ ತಡೆದು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದರು. ಈ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇದ್ದು ಪರಿಸ್ಥಿತಿ ನಿಯಂತ್ರಿಸುತ್ತಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್, ಉಪವಿಭಾಗಾಧಿಕಾರಿ ತಬ್ಸಮ್ ಜಹೇರಾ, ತಹಸೀಲ್ದಾರ್ ಮೋಹನ್ ರಾಜ್ ಹಾಗೂ ಹೇಮಾವತಿ ನಾಲಾ ವಲಯ ಅಧಿಕಾರಿಗಳು ಸ್ಥಳದಲ್ಲಿ ಬೀಡುಬಿಟ್ಟು ಪರಿಸ್ಥಿತಿ ಅವಲೋಕಿಸಿದರು. ಅಗ್ನಿಶಾಮಕ ದಳ ಸಿಬ್ಬಂದಿ, ಈಜು ತಜ್ಞರು ತೆಪ್ಪದೊಂದಿಗೆ ಚೆಲುವರಾಜುರವರ ಪತ್ತೆಗೆ ಶೋಧನಾ ಕಾರ್ಯ ನಡೆಸುತ್ತಿದ್ದಾರೆ. ಚೆಲುವರಾಜು ಸಾವಿಗೆ ಹೇಮಾವತಿ ನಾಲೆ ಅಧಿಕಾರಿಗಳೇ ಹೊಣೆ. ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದರು. ಮೃತ ಚೆಲುವರಾಜುಗೆ ಪತ್ನಿ ಭಾಗ್ಯಮ್ಮ ಹಾಗೂ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಸೋಮಲಾಪುರದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಚೆಲುವರಾಜು ಮೃತಪಟ್ಟು ಅವರ ಕುಟುಂಬ ಬೀದಿಪಾಲಾಗಿದೆ. ಅವರ ಪತ್ನಿ ಭಾಗ್ಯಮ್ಮರಿಗೆ ಸರ್ಕಾರಿ ಕೆಲಸ ನೀಡಬೇಕು ಎಂದು ರೈತರು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು. ಸರ್ಕಾರಿ ಕೆಲಸ ನೀಡಲು ಅವಕಾಶವಿಲ್ಲ. ಯಾವುದಾದರೂ ಇಲಾಖೆಯಲ್ಲಿ ತಾತ್ಕಾಲಿಕ ಹುದ್ದೆ ನೀಡುವ ಕುರಿತು ಪ್ರಯತ್ನಿಸುವುದಾಗಿ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಹೇಳಿದ್ದಾರೆ. ಹೇಮಾವತಿ ನಾಲೆಯಲ್ಲಿ ಸುಮಾರು 6-8 ಅಡಿ ನೀರು ಹರಿಯುತ್ತಿದ್ದು ಚೆಲುವರಾಜು ಶವ ಪತ್ತೆಯಾಗಿಲ್ಲ. ನಾಲೆಯಲ್ಲಿ ಮುಂದೆ ಕೊಚ್ಚಿ ಹೋಗಿದೆಯೇ ಅಥವಾ ಎಲ್ಲಿಯಾದರೂ ಪೊದೆಯಲ್ಲಿ ಸಿಕ್ಕಿಕೊಂಡಿದೆಯೇ ಎಂದು ಶವ ಪತ್ತೆಗಾಗಿ ಈಜು ತಜ್ಞರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕೊಡಗಲ್ನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕಣಜ ಕಡಿದು ಆತಂಕ ವಾತಾವರಣ ನಿರ್ಮಾಣ ಆಗಿತ್ತು. ಚಿಕಿತ್ಸೆ ನಂತರ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಕುಣಿಗಲ್ನ ಕೋಟೆ ಪ್ರದೇಶದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಣಜ ಕಡಿದು 15-20 ಮಕ್ಕಳು ಗಾಯಗೊಂಡರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಎಲ್ಲರೂ ಅಪಾಯದಿಂದ ಪಾರಾದರು. ಶಾಲೆ ಕೊಠಡಿಯಲ್ಲಿ 6 ತಿಂಗಳಿನಿಂದ ಕಣಜ ಗೂಡು ಕಟ್ಟಿತ್ತು. ಶಾಲೆಯ ವಿದ್ಯಾರ್ಥಿಯೊಬ್ಬ ಆ ಗೂಡಿಗೆ ಕಲ್ಲು ಹೊಡೆದು ಓಡಿ ಹೋದ. ಆಗ ಹಾರಾಡಿದ ಕಣಜಗಳು ಸಿಕ್ಕ ಸಿಕ್ಕ ಮಕ್ಕಳನ್ನು ಕಚ್ಚಿದವು. ಈ ಶಾಲೆ ಆವರಣದಲ್ಲೇ ಅಂಗನವಾಡಿ ಕೇಂದ್ರವಿದ್ದು ಇಲ್ಲಿ 20 ಮಕ್ಕಳಿದ್ದರು. ಈ ಪೈಕಿ ಇಬ್ಬರಿಗೆ ಕಣಜ ಕಚ್ಚಿ ಪರಿಸ್ಥಿತಿ ಗಂಭೀರವಾಗಿ ಮಧ್ಯಾಹ್ನದ ನಂತರ ಅಂಗನವಾಡಿಗೆ ರಜೆ ಘೋಷಿಸಿ ಮಕ್ಕಳನ್ನು ಮನೆಗೆ ಕಳುಹಿಸಲಾಯಿತು. ಕಣಜ ಕಡಿದ ಮಕ್ಕಳನ್ನು ಸಾರ್ವಜನಿಕರು ತಮ್ಮ ಆಟೋ ಕಾರುಗಳಲ್ಲಿ ಆಸ್ಪತ್ರೆಗೆ ಸಾಗಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್, ಬಿಆರ್ಸಿ ಕೃಷ್ಣಮೂರ್ತಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೃಷ್ಣ ಮೊದಲಾದವರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು. ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಇಂತಹ ಅವಘಡ ತಡೆಯಲು ಎಚ್ಚರಿಕೆ ಕ್ರಮ ಕೈಗೊಳ್ಳಲು ಬಿಇಒ ಸೋಮಶೇಖರ್ ಶಾಲಾ ಸಮಿತಿಗಳಿಗೆ ಸೂಚಿಸಿದರು. ಊಟ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಏನಾಗಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಶಾಲೆಯಲ್ಲಿ ಕಣಜ 6 ತಿಂಗಳಿನಿಂದ ಗೂಡು ಕಟ್ಟಿದ್ದರೂ ಶಾಲೆಯ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು ತೆರವು ಮಾಡಿಲ್ಲದಕ್ಕೆ ಪೋಷಕ ನಿಸಾರ್ ಅಹಮದ್ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಿನ್ಸಿಪಾಲ್ ಅಂತ ಕೋಟೆ ಸ್ಕೂಲ್ ಪ್ರಿನ್ಸಿಪಾಲ್ ಅಂತ ಅಂಗನವಾಡಿ ಕಾರ್ಯಕರ್ತರನ್ನ ಕಳಿಸಿ ಮಕ್ಕಳನ್ನ ಇದು ಮಾಡಿದ್ರೆ ಅವ್ರಿಗೆ ಏನು ಗೊತ್ತಾಯ್ತಿಲ್ಲ ಇಲ್ಲಿ. ಆ ಪ್ರಿನ್ಸಿಪಾಲ್ ಆದವರು ಬಿಒರ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಬಿಒರ್ ಸಾಹೇಬ್ ಸಹ ಬಂದಿಲ್ಲ ಇಲ್ಲಿಗೆ. ಇಷ್ಟೊತ್ತಾದ್ರು ಬಂದಿಲ್ಲ, 11 ಗಂಟೆ ಆದ್ರೂ ಇಷ್ಟೊತ್ತು ಬಂದಿಲ್ಲ. ಮಕ್ಕಳಿಗೆ ಏನಾಯ್ತು ಏನಾಯ್ತು ಎಂತ ನೋಡಿಲ್ಲ. ಇಲ್ಲಿ ನಮ್ಮ ರಾಮಣ್ಣ ಅವ್ರ ಮಗ ಅಂತ ಶ್ರೀಗಣ್ಣ ಅಂತ ಕರ್ಕೊಬಂದು ಇಲ್ಲಿ ಕಾರಲ್ಲಿ ಕರ್ಕೊಬಂದು ಮಕ್ಕಳಿಗೆ ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು. ಎಷ್ಟು ಜನ ಮಕ್ಕಳಿಗೆ ತರ ಆಗಿದೆ? 12-15 ಜನ ಮಕ್ಕಳಿಗೆ. ಸ್ಕೂಲ್ ಶುರು ಆಗಿದ್ದ? ಸ್ಕೂಲ್ ಶುರು ಆಗಿದೆ. ಮತ್ತೆ ಚಿಕ್ಕ ಮಕ್ಕಳು ಅಂಗನವಾಡಿ ಮಕ್ಕಳು ಚಿಕ್ಕ ಮಕ್ಕಳಿಗೂ ಕಟ್ಟಿದೆ. ಅವ್ರ ಅಪ್ಪ ಅಮ್ಮ ಬಂದು ಮನೆಗಳು ಕರ್ಕೊಂಡು ಹೋಗಿದ್ದಾರೆ. ಒಂದು 3-6 ತಿಂಗಳಿಂದ ಇದೆ, ಸರಿಯಾಗಿ ಒಂದು 4-5 KG ತಪ್ಪ ಇದೆ. ಅದರಿಂದ ಒಂದು 5,000-6,000 ಕಳಜಗಳಿವೆ. ಅದ್ರ ಮುಂದೆ ಟೀಚರ್ಸ್ ಗಳೇ ನಿಂತ್ಕೊಂಡು ಸೆಲ್ಫಿ ಇಟ್ಕೊಂಡು ಡಿಸೈನ್ ಕಟ್ಟೈತೆ ಅಂತ ಸೆಲ್ಫಿ ಇಟ್ಕೊಂಡವ್ರು ಟೀಚರ್ ಗಳು ಸೆಲ್ಫಿ ಫೋಟೋ ಏನಾದ್ರು ಇದೆಯಾ? ಟೀಚರ್ಸ್ ಫೋಟೋ ಇದೆ. ಅದಕ್ಕೆ ಯಾವ್ದು ತೆಗಿಯೋದಾಗ್ಲಿ ಯಾವ್ದೇ ಕ್ರಮ ತಗೊಂಡಿಲ್ಲ ಅವ್ರ ಟೀಚರ್ಸ್ ಗಳು. ಅಷ್ಟು ಮಕ್ಕಳಿರೋ ಸ್ಕೂಲ್ ಅಲ್ಲಿ ಅಂತ ಕಟ್ಟಿರೋದಕ್ಕೆ ಅವ್ರು ಏನು ಇದೇ ತಗೊಂಡಿಲ್ಲ ಅಂದ್ರೆ ಮತ್ತೇನು ಟೀಚರ್ಸ್ ಮಾಡ್ತಾರೆ ಹೇಳಿ ಸರ್ ನೀವೇ. ಪುರಸಭೆ ಅಧ್ಯಕ್ಷೆ ನಳಿನಾ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು.
ಸ್ಮಾಲ್ ಬ್ರೇಕ್ ಆದ್ಮೇಲೆ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬುಗುಡನಹಳ್ಳಿಕೆರೆಗೆ ಕೂಡಲೇ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿ ನೀರು ಹರಿಯುತ್ತಿದೆ. ಆದರೆ ನೀರಿಗಾಗಿ ಹೋರಾಟ ಮಾತ್ರ ನಿಂತಿಲ್ಲ. ಶಿರಾದ ನಗರಸಭೆ ಸದಸ್ಯರು ತುಮಕೂರಿಗೆ ಬಂದು ತಾಲೂಕಿನ ಕೆರೆಗಳಿಗೆ ನೀರು ಹರಿಸಿ ಎಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೋಗಿದ್ದರು. ಇದೀಗ ಹೋರಾಟದ ಸರದಿ ತುಮಕೂರು ಪಾಲಿಕೆ ಸದಸ್ಯರದ್ದು. ತುಮಕೂರಿನ ಬುಗುಡನಹಳ್ಳಿ ಕೆರೆಗೆ ಮೂರು ದಿನ ನೀರು ಬಿಟ್ಟು ನಂತರ ನಿಲ್ಲಿಸಲಾಗಿದೆ. ಇದನ್ನ ಖಂಡಿಸಿ ಪಾಲಿಕೆ ಮೇಯರ್ ಎಚ್ ರವಿಕುಮಾರ್ ನೇತೃತ್ವದಲ್ಲಿ ಸದಸ್ಯರು ಪ್ರತಿಭಟನೆ ನಡೆಸಿ ಈ ಕೂಡಲೇ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ಪಾಲಿಕೆ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ ಸದಸ್ಯರು ಅಪರ ಜಿಲ್ಲಾಧಿಕಾರಿ ಅನಿತಾ ಅವರಿಗೆ ಮನವಿ ಸಲ್ಲಿಸಿ ಬುಗುಡನಹಳ್ಳಿ ಕೆರೆಗೆ ನೀರು ಹರಿಸುವಂತೆ ಆಗ್ರಹಿಸಿದರು. ಈ ವೇಳೆ ಮೇಯರ್ ಎಚ್ ರವಿಕುಮಾರ್ ಮಾತನಾಡಿ, ಬುಗುಡನಹಳ್ಳಿ ಕೆರೆಗೆ ಮೂರು ದಿನ ಮಾತ್ರ ಹೇಮಾವತಿ ನದಿ ನೀರು ಹರಿಸಿ ನಿಲ್ಲಿಸಲಾಗಿದೆ. ಇದರಿಂದ ತುಮಕೂರಿನ ಜನರಿಗೆ ನೀರು ನೀಡಲಾಗುತ್ತಿಲ್ಲ. ಏಳು ದಿನ ಕುಣಿಗಲ್ಗೆ ನೀರು ಹರಿಸಲಾಗಿದೆ. ಅದೇ ರೀತಿ ಸೋಮವಾರದಿಂದ ಬುಗುಡನಹಳ್ಳಿ ಕೆರೆಗೆ ನೀರು ಹರಿಸಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳೊಂದಿಗೆ ಪಾಲಿಕೆ ಸದಸ್ಯರೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಬುಗುಡನಹಳ್ಳಿ ಕೆರೆಗೆ ಒಂದು ನೀರು ಬರಬೇಕಾಯ್ತು. ಆ ನೀರು ಒಂದು ಎರಡು ದಿವಸ ಬಿಟ್ಬಿಟ್ಟು ನೀರು ನಿಲ್ಲಿಸ್ಬಿಟ್ರು. ಇವರು ಕೇಳಿದ್ರೆ ಇವತ್ತು ಮೀಟಿಂಗ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮಗೆ 4-5 ಲಕ್ಷ ಜನ ತುಮಕೂರು ನಗರದಲ್ಲಿ ಜನ ಇರೋದ್ರಿಂದ ನಮಗೆ ಈಗ ಏನು ಅಲ್ಲಿಗೆ 7 ಡೇಸ್ ಕುಣಿಗಳಿಗೆ ತಾಂಡಿದಾರೋ ಆ 7 ಡೇಸಲ್ಲಿ ನಮಗೆ ಈಗ ಮುಗಿದ್ಮೇಲೆ ಸೋಮವಾರದಿಂದ ನೀರನ್ನ ನಮಗೆ 10 ದಿವಸದೊಳಗೆ ಬುಗುಡನಹಳ್ಳಿ ಕೆರೆ ಕುಪ್ಪೂರು ಕೆರೆ ತುಂಬಿಸ್ಕೊಡ್ಲಿಲ್ಲ ಅಂದರೆ ಇವತ್ತು ಡಿ ಸಿವರೆಗೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಹೋಗ್ತೀನಿ 40 ಜನನು ಕಾರ್ಪೊರೇಟರ್ಗಳು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇವತ್ತು ಸೋಮವಾರ ದಿವಸ ನೀರು ಹರಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ 40 ಜನ ಸಾರ್ವಜನಿಕರು ಹಾಗೂ ತುಮಕೂರು ಎಲ್ಲ ನಗರದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ನನ್ನ 40 ಜನ ಕಾರ್ಪೊರೇಟರ್ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಉಪಮೇಯರ್ ಫರ್ಜಾನಾ ಖಾನಂ, ಸದಸ್ಯರಾದ ಬಾಲಕೃಷ್ಣ, ಬಾಳಾರಾಧ್ಯ, ನಯಾಸ್, ಇಂದ್ರಕುಮಾರ್, ನಾಗರಾಜ್, ಯಶೋಧಮ್ಮ, ಲಲಿತಾ, ರವೀಶ್ ಇತರರು ಹಾಜರಿದ್ದರು. ಅಂಬೇಡ್ಕರ್ ದೇಶದ ದೊಡ್ಡ ಶಕ್ತಿ ಎಂದು ತುಮಕೂರಿನಲ್ಲಿ ಚಿಂತಕ ಡಾ ಕೆ ಮರುಳಸಿದ್ದಯ್ಯ ತಿಳಿಸಿದ್ದಾರೆ. ಅಂಬೇಡ್ಕರ್ ದಲಿತರ ದ್ವಾರಿಯಾಗಿ ನ್ಯಾಯಯುತ ಹಕ್ಕಿಗಾಗಿ ತಾರತಮ್ಯದ ವಿರುದ್ದ ಹೋರಾಡಿದ ಧೀಮಂತ ನಾಯಕ ಎಂದು ಚಿಂತಕ ಹಾಗೂ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಕೆ ಮರುಳಸಿದ್ದಪ್ಪ ತಿಳಿಸಿದರು. ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ತಳ ಸಮುದಾಯಗಳ ಸಾಮಾಜಿಕ ಹೋರಾಟದ ದಾರಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಸ್ತುತತೆ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ದೇಶದ ದೊಡ್ಡ ಶಕ್ತಿಯಾಗಿ ಎಲ್ಲಾ ವರ್ಗದ ಆಧಾರಕರಾಗಿ ಬೆಳೆದರು. ಅಸ್ಮಿತೆಯ ಭಾಗವಾಗಿ ದಲಿತರ ಉದ್ದಾರಕ್ಕಾಗಿ ಶ್ರಮಿಸಿದವರು ಎಂದರು. ಅಂಬೇಡ್ಕರ್ ಅವರದು ಅಹಂಕಾರದ ಹೋರಾಟ ಅಲ್ಲ, ಅವರದು ಸ್ವಾಭಿಮಾನದ ಹೋರಾಟ. ಸಮಾಜದಲ್ಲಿನ ಅಸಮಾನತೆ ತೊಡೆದುಹಾಕಲು ಅವರು ಮಾಡಿದ ಹೋರಾಟ ದೊಡ್ಡದು. ವಿಶ್ವಕ್ಕೆ ಮಾದರಿ ಎನಿಸುವ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ರಚಿಸಿ ಹಿಂದುಳಿದವರು. ದಲಿತರ ಕ್ಷೇಯೋಭಿವೃದ್ಧಿಗೆ ಶ್ರಮಿಸಿದ ಶ್ರೇಷ್ಠ ವ್ಯಕ್ತಿ ಎಂದರು. ಆರಾಧನೆ ಅವರ ಸುತ್ತ ನಡೀತಾ ಇರುವಂತಹ ಒಬ್ಬ ಹೆಸರು ಹೇಳಬೇಕು ಅಂದ್ರೆ ಅದು ಅಂಬೇಡ್ಕರ್. ಅಂಬೇಡ್ಕರ್ ಸುತ್ತ ಇವತ್ತೊಂದು ಐಕಾನ್ ಇದೆ. ಎರಡು ಬಗೆಯಲ್ಲಿ ಅಂಬೇಡ್ಕರ್ ಇವತ್ತು ಐಕಾನ್ ಆಗಿದ್ದಾರೆ. ಅವರ ಸುತ್ತ ಆರಾಧನೆ ನಡೀತಾ ಇದೆ. ಒಂದು ಅಸ್ಮಿತೆಯ ಭಾಗವಾಗಿ ಒಂದು ಲೋಕ ಸಮುದಾಯ, ದಲಿತ ಸಮುದಾಯ ತಮ್ಮ ಐಡೆಂಟಿಟಿಯನ್ನ ಗುರುತಿಸಿಕೊಳ್ಳೋದಕ್ಕೆ, ತಮ್ಮ ಅಸ್ಮಿತೆಯನ್ನ ಕಂಡುಕೊಳ್ಳೋದಕ್ಕೆ ಅಂಬೇಡ್ಕರ್ ಮೂಲಕ ಅದನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಒಂದು, ಅದು ನಾವು ಅನಿವಾರ್ಯ, ಮತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಆದರೆ ಇನ್ನೊಂದು ಆರಾಧನಾ ತಂಡ ಇದೆ, ಅಷ್ಟೇ ದೊಡ್ಡ ತಂಡ. ಆದರೆ ಈ ತಂಡಕ್ಕೆ ಅಂಬೇಡ್ಕರ್ ಮುಖ್ಯನೇ ಹೊರತು ಅಂಬೇಡ್ಕರ್ ತತ್ವ ಮುಖ್ಯ ಅಲ್ಲ, ಅಂಬೇಡ್ಕರ್ ಎತ್ತಿದಂತಹ ವಿಚಾರಗಳು ಮುಖ್ಯ ಅಲ್ಲ. ಅಂಬೇಡ್ಕರ್ ಇವತ್ತು ಒಂದು ಬಹುದೊಡ್ಡ ಸಮುದಾಯದ ಆರಾಧನಾ ಪುರುಷ ಆದ್ದರಿಂದ ಅಂಬೇಡ್ಕರ್ ಅವರನ್ನ ಬಳಸಿಕೊಂಡು ಹೇಗೆ ತಮ್ಮ ವಿಚಾರಗಳನ್ನ ಪ್ರಚಾರ ಮಾಡಬಹುದು, ಅಂಬೇಡ್ಕರ್ ಅವರನ್ನ ಹೊಗಳುವ ಮೂಲಕ ತಮ್ಮ ತಂತ್ರಗಳನ್ನ, ತಮ್ಮ ಐಡಿಯಾಲಜಿಗಳನ್ನ ಹೇಗೆ ಪ್ರಚಾರ ಮಾಡಬಹುದು, ಇಂಥದ್ದು ಒಂದು ಬಹುದೊಡ್ಡ ತಂಡ ಇವತ್ತು.
ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಜಯಶೀಲ, ಸಾಹಿತಿ ಕೆಬಿ ಸಿದ್ದಯ್ಯ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಪ್ರಶಾಂತ್ ನಾಯಕ್, ಕುಲಸಚಿವ ವೆಂಕಟೇಶ್ವರರು ಇತರರು ಉಪಸ್ಥಿತರಿದ್ದರು. ತುಮಕೂರಿನ ದೇವರಾಯಪಟ್ಟಣದಲ್ಲಿ ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ. ಪಾಲಿಕೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೇಸತ್ತ ಜನರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅಬ್ಬಬ್ಬಬ್ಬಾ, ಆ ಜನರೆಲ್ಲ ರಸ್ತೆಗೆ ಇಳಿದಿದ್ರು. ಸ್ಥಳೀಯ ಆಡಳಿತ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪಾಲಿಕೆ ಸದಸ್ಯನ ಬೇಜವಾಬ್ದಾರಿ ವರ್ತನೆ ವಿರುದ್ಧ ಕಿಡಿಕಾರಿದ್ರು. ಇವರ ಆಕ್ರೋಶಕ್ಕೆ ಕಾರಣವಾಗಿದ್ದು ನೀರಿನ ಸಮಸ್ಯೆ ಹಾಗೂ ಅಧ್ವಾನದ ರಸ್ತೆ. ಹೌದು, ಹಲವು ತಿಂಗಳುಗಳಿಂದ ನೀರಿಲ್ಲದೆ ತುಮಕೂರಿನ ದೇವರಾಯಪಟ್ಟಣದ ಜನರು ಅಕ್ಷರಶಃ ಕೆರಳಿದ್ರು. ರಸ್ತೆ ತಡೆ ನಡೆಸಿ ತಮ್ಮ ಕೋಪ ಹೊರಹಾಕಿದ್ರು. ದೇವರಾಯಪಟ್ಟಣದಲ್ಲಿ ಜನರು ನಿತ್ಯ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇದೆ. ಪಾಲಿಕೆಗೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಇನ್ನು ಈ ವಾರ್ಡಿನ ಸದಸ್ಯನಿಗೆ ದೂರು ಹೇಳಿಕೊಂಡ್ರು, ಅವರು ಜನರ ಸಮಸ್ಯೆ ಪರಿಹರಿಸುವ ಪ್ರಯತ್ನವೇ ಮಾಡಿಲ್ವಂತೆ ಎಂದು ಜನ ದೂರಿದ್ರು. ಈ ವಾರ್ಡಿನಲ್ಲಿ ಬೋರ್ ಇದೆ, ಅದರಲ್ಲಿ ಉತ್ತಮವಾಗಿ ನೀರು ಕೂಡ ಬರುತ್ತದೆ, ಆದರೆ ಹಂಚಿಕೆ ಮಾತ್ರ ಸರಿಯಾಗಿ ಆಗುತ್ತಿಲ್ಲ. ಒಂದು ಕಡೆಗೆ ನೀರು ಹೋದ್ರೆ ಮತ್ತೊಂದು ಕಡೆಗೆ ನೀರು ಹೋಗಲ್ಲ. ಪಾಲಿಕೆ ನಿಯಮಗಳನ್ನ ಮೀರಿ ಕೆಲವರು ಆಳದಲ್ಲಿ ಪೈಪ್ಲೈನ್ ಹಾಕಿಕೊಂಡು ನೀರು ಪಡೆಯುತ್ತಿದ್ದಾರೆ. ಎತ್ತರದಲ್ಲಿರುವ ಪ್ರದೇಶಕ್ಕೆ ನೀರೇ ಸಿಗುತ್ತಿಲ್ಲ ಎಂತಾರೆ ಇಲ್ಲಿನ ನಿವಾಸಿಗಳು. ನೀರು ಬರ್ತಾ ಇದೆ, ಇಲ್ಲಿಂದ ಮುಂದಕ್ಕೆ ಹತ್ತತಾ ಇಲ್ಲ. ಕರೆಕ್ಟ್ ಆಗಿ ವಾಲ್ಗಳು ಬಂದ್ ಮಾಡ್ಬಿಟ್ಟು ಯಾಕೆ ನೀರು ಬರಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ ಮೂರ್ ದಿನ ಮುಂಚೆ ಸರ್ ಎಲ್ಲಾರ ಮನೆಗೂ ಸಫಿಶಿಯಂಟ್ ಆಗಿ ನೀರು ಬಂದಿದೆ ಇಲ್ಲಿ, ಆಯ್ತಾ? ಆಯ್ತಾ, ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಫಿಶಿಯಂಟ್ ಆಗಿ ನೀರು ಬರಬೇಕು ಸರ್. ವಾರದಲ್ಲಿ ಏನಿಲ್ಲ ಅಂದ್ರೆ ಒಂದು ದಿನ, ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ನೀರು ಬರಬೇಕು, ಇಲ್ಲ 15 ದಿನಕ್ಕಾದ್ರೂ ಒಂದು ದಿನ ನೀರು ಬರಬೇಕು. ಜೊತೆಗೆ ಇನ್ನೊಂದೇನಂದ್ರೆ ಇವತ್ತು ಒಂದು ತಿಂಗಳಿಗೆ ಒಂದು ದಿನನೂ ಬಂತಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಅದಕ್ಕೆ ಮೂರು ದಿನದ ಹಿಂದೆ ನೀರು ಬಿಟ್ಟಿರೋದು, ಒಂದು ದಿನನೂ ನೀರು ಬಂದಿಲ್ಲ. ಇವತ್ತು ರಾತ್ರಿ ಬಿಟ್ಟಿದ್ದಾರೆ ನೀರು, ಬರೀ ಒಂದು ಡ್ರಾಪ್ ಬಂದಿದೆ, ಮತ್ತೆ ಒಂದು 10 ನಿಮಿಷನೂ ಬರಲಿಲ್ಲ, ನೀರು ಬಂದು ಆಫ್ ಆಗ್ತಾ ಇದೆ, ಆಯ್ತಾ? ಮತ್ತೆ ಆಫ್ ಆಗ್ಬಿಡುತ್ತೆ. ತಿರ್ಗಿ ಆಮೇಲೆ ನೀವೇನೇ ಕೇಳಿ ಸರ್, ರಾತ್ರಿ ಎಲ್ಲ ಆನ್ ಮಾಡಿದ್ದೆ ನೀರು ಬರ್ತಾ ಇಲ್ಲ. ಅವ್ರು ಕೇಳಿದ್ರಿ ಸರ್, ನೀರೇ ಆನ್ ಮಾಡಿದೀವಿ ಸರ್, ರಾತ್ರಿ ಎಲ್ಲ ಆನ್ ಮಾಡಿದ್ದು ನೀರು ಬರ್ತಾ ಇಲ್ಲ. ಆಮೇಲೆ ಒಂದು ದಿನ ಇನ್ನೊಂದೇನು ಗೊತ್ತಾ, ಯಾವುದೇ ಕೆಲಸನಾಗ್ಲಿ ಸರ್ ಕರೆಕ್ಟಾಗಿ ಒಂದು ಮಾಡ್ತಾ ಇಲ್ಲ. ಇಲ್ಲೇ 4 ವಾಲ್ಗಳಿದೆ, ಅಲ್ಲೊಂದಿದೆ ಇಲ್ಲೊಂದಿದೆ. ಈ ವಾಲ್ಗಳು ಏಂತ ಕಿಡಬೇಕು? ಇಷ್ಟು ವಾಲ್ಗಳು ಇದ್ಕೊಂಡು ಈ ಏರಿಯಾಗೆ ನೀರು ಬರ್ತಾ ಇಲ್ಲ ಅಂದ್ರೆ, ಈ 3 ಏರಿಯಾಗೆ ನೀರು ಬರ್ತಾ ಇಲ್ಲ ಅಂದ್ರೆ ಇನ್ನು ವಾಲ್ಗಳಿಟ್ಟು ಏನು ಅಭ್ಯಾಸ, ಏನು ಉಪಯೋಗ ಇದೆ? ಹೌದಾ? ಈಗ ಬೋರ್ಗಳಲ್ಲಿ ನೀರಿಲ್ಲ ಅಂದ್ರೆ ಒಪ್ಕೋತೀವಿ ಸರ್, 15 ದಿನಕ್ಕಾದ್ರೂ ನೀರು ಬಿಡ್ಬೇಕಾ ಸರ್ ಬೋರಲ್? ಇವಾಗ ಬೇಸಿಗೆ ಮಳೆ ಆಗಿಲ್ಲ, ಒಪ್ಕೋತೀವಿ. ನೀರು 15 ದಿನಕ್ಕಾದ್ರೂ ಒಂದಿನ ನೀರು ಬರದಲ್ಲ, ಅಲ್ಲಿ 24 ಗಂಟೆ ನೀರು ಹರಿತಾ ಇದೆ ಅಂತ. ಇನ್ನು ಈ ಬಡಾವಣೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ, ಅದು ವ್ಯರ್ಥವಾಗಿ ನಿಂತಿದೆ. ಈ ಟ್ಯಾಂಕ್ಗೆ ಒಂದು ಹನಿ ನೀರು ಬಿಟ್ಟಿಲ್ಲ. ಟ್ಯಾಂಕ್ ನಿರ್ಮಾಣದಿಂದ ಈ ಭಾಗದ ಜನರ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತೆ ಎಂದು ಭಾವಿಸಲಾಗಿತ್ತು. ಆದರೆ ಟ್ಯಾಂಕಿನಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ಜನರು. ನಾವು ತಿಂಗಳಿಗೆ 3 ಟ್ಯಾಂಕರ್ನಿಂದ ನೀರು ಹೊಡೆಸಿಕೊಳ್ತೇವೆ. ಟ್ಯಾಂಕರ್ನವರು ದುಬಾರಿ ಹಣ ಪಡೆಯುತ್ತಾರೆ. ನೀರಿಲ್ಲದೆ ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ತೊಂದರೆಯಾಗಿದೆ, ತಿಂಡಿ ಊಟ ಮಾಡಲು ನೀರಿಗೆ ತೊಂದರೆಯಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡ್ರು. ಅಬ್ಬಬ್ಬಾ, ಇನ್ನು ಈ ಭಾಗದ ರಸ್ತೆಗಳ ಅಧ್ವಾನದಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ರಸ್ತೆಗೆ ಡಾಂಬರ್ ಹಾಕಿಸಿ ಎಂದು ಆಗ್ರಹಿಸಿದ್ರೂ ಯಾವುದೇ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಈ ಕೂಡಲೇ ನಮ್ಮ ಬಡಾವಣೆಗೆ ನೀರು ನೀಡಬೇಕು, ಅಧ್ವಾನದ ರಸ್ತೆಗಳಿಗೆ ಮುಕ್ತಿ ಕಾಣಿಸಬೇಕು. ಇಲ್ಲಿ ಏರಿಯಾದಿಗೆ ನೀರೇ ಬರ್ತಿಲ್ಲ ಸರ್, ವಾರಕ್ಕೊಂದ್ಸತಿನಾದ್ರೂ ಬಿಡಬೇಕು, ಆಲೇ 1 ವರ್ಷ ಆಗ್ತಾ ಬರ್ತಿದೆ, ನೀರ ಕ್ಲೀ ಇಲ್ಲವಾದಲ್ಲಿ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ವಿಟಿಯು ಆಡಳಿತ ಮಂಡಳಿಯ ಅವೈಜ್ಞಾನಿಕ ನೀತಿ ಖಂಡಿಸಿ ತುಮಕೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಟಿಯುನ ವಿದ್ಯಾರ್ಥಿ ವಿರೋಧಿ ನೀತಿ ಖಂಡಿಸಿ ತುಮಕೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಕಾರ್ಯಕರ್ತರು ವಿಟಿಯುಇಂದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ, ಆಡಳಿತ ಮಂಡಳಿ ಅವೈಜ್ಞಾನಿಕ ನೀತಿಗಳನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಫಲಿತಾಂಶ ವಿಳಂಬ, ಮೌಲ್ಯಮಾಪನ, ಮರುಮೌಲ್ಯಮಾಪನಕ್ಕೆ ಹೆಚ್ಚು ಹಣ ಕಟ್ಟಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ತೊಂದರೆ ನೀಡಲಾಗುತ್ತಿದೆ. ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೂ ಆಡಳಿತ ಮಂಡಳಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಕ್ರಾಸ್ ಕೋರ್ಸ್ ಪದ್ಧತಿಯಂತೆ ಕಳೆದ ಫೆಬ್ರವರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಬೇಕಿತ್ತು. ಆದರೆ ವಿಟಿಯು ಆದೇಶ ಪಾಲಿಸದೆ ಮೇನಲ್ಲಿ ಪರೀಕ್ಷೆ ನಡೆಸಿತು. ನಂತರ ಫಲಿತಾಂಶ ಪ್ರಕಟಿಸುವಲ್ಲೂ ವಿಳಂಬ ಮಾಡಿದೆ. ಇಂಥ ಅವೈಜ್ಞಾನಿಕ ನಿರ್ಧಾರಗಳನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ವಿಟಿಯುವಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ. ನಮ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ರಿಸಲ್ಟ್ 6 ತಿಂಗಳಾದ್ರೂ ನಮಗೆ ರಿಸಲ್ಟ್ ಕೊಡಲ್ಲ, ಮತ್ತೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೊಡಿ ಅಂತಂದ್ರೆ ಅದನ್ನು ಎಕ್ಸಾಮ್ ದಿನ ಕೊಡ್ತಾರೆ, ಮಧ್ಯರಾತ್ರಿ ರಿಸಲ್ಟ್ ಬರುತ್ತೆ, ನಾವು ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕು, ಈ ತರ ಎಲ್ಲ ನಮಗೆ ಸಮಸ್ಯೆ ಕೊಡ್ತಾ ಇದಾರೆ. ಹಂಗಾಗಿ ನಾವು ಸ್ಟ್ರೈಕ್ಗಳನ್ನ ಮಾಡ್ತಾ ಇದೀವಿ. ನಾವು ಏನೇ ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಅವರು ನಮ್ಮ ಮಾತುಗಳನ್ನ ತಗೊಂಡ್ ಕನ್ಸಿಡರೇ ಮಾಡ್ತಾ ಇಲ್ಲ. ನಾವು ಎಷ್ಟೇ ಕೇಳಿದ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಇಷ್ಟು ದಿನ ನಮಗೆ SGPA ಕೊಡ್ತಾ ಇದ್ರು CBCS ಸಿಲಬಸ್ ಅಲ್ಲಿ, ಇವಾಗ ಅಲ್ಲೇ ಮಾರ್ಕ್ಸ್ ಕೊಡ್ತಾ ಇದಾರೆ. ನಾವೇ ಕೇಳಿದೀವಿ ಮಾರ್ಕ್ಸ್ ಕೊಡಿ ಅಂತ, ಅದಕ್ಕೆ ಕೊಡ್ತಾ ಇದಾರೆ ಓಕೆ. ಬಟ್ ಆದ್ರೂ ಇಷ್ಟು ದಿನ ಹಂಗ್ ಕೊಟ್ಟು ಇವಾಗ ನಮಗೆ ಮಾರ್ಕ್ಸ್ ಗಳು ಕೊಟ್ಟರೆ ನಮಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಮುಂಚೆನೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವರೇ ಕರೆಕ್ಟ್ ಆಗಿ ರಿಸಲ್ಟ್ ನ ಕೊಟ್ಟಿದ್ರೆ ನಮಗೆ ಯಾವ ಸಮಸ್ಯೆನೂ ಆಗ್ತಿರ್ಲಿಲ್ಲ, ನಾವು ಯಾವ ಸ್ಟ್ರೈಕ್ ಮಾಡ್ತಿರ್ಲಿಲ್ಲ. ಇವಾಗ ಅವರಾಗ ಅವರೇನೆ ನಾವು ಸ್ಟ್ರೈಕ್ ಮಾಡೋ ತರ ಅವರೇ ಮಾಡಿದ್ದಾರೆ. ಹಂಗಾಗಿ ನಾವು ಈ ತರ ಸ್ಟ್ರೈಕ್ ಮಾಡ್ತಾ ಇದೀವಿ. ನಗರದಲ್ಲಿ ಇವತ್ತು ನಮ್ಗೆಲ್ಲರೂ ಕೂಡ ಗೊತ್ತಿದೆ ವಿಟಿಯುನ ಸಮಸ್ಯೆಗಳಂತೂ. ವಿಟಿಯು ಸಮಸ್ಯೆಗಳಲ್ಲಿ ಇದೆ ಅಂತಂದ್ರೆ ವಿಟಿಯು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ವರ್ಷ ಎಕ್ಸಾಮ್ ಅನ್ನ ಬರೆದಿದ್ದ ವಿದ್ಯಾರ್ಥಿಗಳು ಈ ವರ್ಷ ವಿಟಿಯು ರಿಸಲ್ಟ್ ಅನ್ನು ಕೊಡುತ್ತೆ. ಇದು ಅತ್ಯಂತ ಖಂಡನೀಯ. ಇದು ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಅಂಕಗಳಿಗೋಸ್ಕರ ಬರ್ತಕ್ಕಂತ ಮಾರ್ಕ್ಸ್ಗೋಸ್ಕರ ಅವರ ರಿಸಲ್ಟ್ಗೋಸ್ಕರ ಕಾಯ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಅವರು ಮನಸ್ಸಿಗೆ ಬಂದಾಗೆ ರಿಸಲ್ಟ್ಗಳನ್ನ ಬಿಡ್ತಾ ಇದ್ದಾರೆ. ಅದು ಜೊತೆ ಮರುಮೌಲ್ಯಮಾಪನದ ಸಮಯದಲ್ಲಿ ಅವರಿಗೆ ಬೇಕಾದಂತೆ ಒಂದು ಮರುಮೌಲ್ಯಮಾಪನವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಮರುಮಾಪನ ನಡೀತಾ ಇಲ್ಲ. ಈ ಸಂಬಂಧವಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಈ ವಿಟಿಯು ಏನಾದರೂ ಕೂಡ ದಿಟ್ಟವಾದ ಕ್ರಮವನ್ನು ತಗೊಳ್ಳಿಲ್ಲ ಅಂತ ಹೇಳಿದೆ. ವಿಟಿಯು ಚಲೋ ಏನು ಬೆಳಗಾವಿಗೆ ವಿದ್ಯಾರ್ಥಿ ಪರಿಷತ್ ಚಲೋವನ್ನು ಕೊಡಬೇಕಾಗ್ತದೆ. ವಿಟಿಯು ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಎಪಿಪಿಪಿ ಮುಖಂಡರು, ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತುಮಕೂರಿನ ಮೆಂಡಿಪೇಟೆಯಲ್ಲಿನ ಹೈಮಾಸ್ ಲೈಟ್ ಬೆಳಗಾಗುವುದನ್ನೇ ನಿಲ್ಲಿಸಿದೆ, ಜೊತೆಗೆ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಪಾಲಿಕೆ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ತುಮಕೂರು ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ, ಆದರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳೇ. ಯಾವ ರಸ್ತೆಗೆ ಹೋದ್ರೂ ಗುಂಡಿಗಳು, ಯಾವ ಬಡಾವಣೆಗೆ ಹೋದ್ರೂ ಕಸದ ರಾಶಿ, ಗಬ್ಬಿದ್ದು ನಾರುವ ಚರಂಡಿಗಳು. ಮೆಂಡಿಪೇಟೆಗೆ ಬಂದ್ರೆ ಇಲ್ಲಿ ಸಮಸ್ಯೆಗಳು ಮೈ ಚಾಚಿಕೊಂಡು ಮಲಗಿವೆ. ಇಲ್ಲಿನ ಅಧ್ವಾನಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ಜೈಪಾರ ಥಿಯೇಟರ್ ಮುಂಭಾಗದಲ್ಲಿ ಒಂದು ಹೈಮಾಸ್ ದೀಪ ಅಳವಡಿಸಲಾಗಿದೆ, ಆದರೆ ಅದು ಬೆಳಗಾಗುತ್ತಲೇ ಇಲ್ಲ. ಆರಂಭದಲ್ಲಿ 4 ದಿನ ಚೆನ್ನಾಗಿದ್ದ ಹೈಮಾಸ್ಟ್ ನಂತರ ಕೆಟ್ಟು ಹೋಗಿದೆ. ಇನ್ನು ಕೆಳಗಡೆ ಹಾಕಿರುವ ಸ್ವಿಚ್ ಬಾಕ್ಸ್ ಹತ್ತಿರ ಬಂದ್ರೆ ಅದು ಶಾಕ್ ಹೊಡೆಯುತ್ತದೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಯಾರು ಬಂದು ನೋಡುತ್ತಿಲ್ಲ. ಇನ್ನು ಪಾಲಿಕೆ ಸದಸ್ಯ ಬಾವಿಕಟ್ಟೆ ನಾಗಣ್ಣ ಅವರಿಗೆ ಹೇಳಿದ್ರೆ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಈ ರಸ್ತೆಯಲ್ಲಿ ಶಾಲೆಗೆ ಮಕ್ಕಳು ಹೋಗ್ತಾರೆ, ಅಕಸ್ಮಾತ್ ಅವರು ಈ ಸ್ವಿಚ್ ಬಾಕ್ಸ್ ಮುಟ್ಟಿದ್ರೆ ಅಪಾಯ ಕಟ್ಟಿತ್ತ ಬುತ್ತಿ, ಇನ್ನು ಕೆಲವೊಮ್ಮೆ ಗ್ರೌಂಡ್ ಆಗುತ್ತದೆ. ಪಾಲಿಕೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಹೈಮಾಸ್ ದೀಪ ರಿಪೇರಿ ಮಾಡಬೇಕು, ಸ್ವಿಚ್ ಬಾಕ್ಸ್ನಲ್ಲಿ ಆಗುತ್ತಿರುವ ತೊಂದರೆ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಹೈಮಾಸ್ ದೀಪ ಹಾಗೂ ಕಂಬವನ್ನ ಬಿಚ್ಚಿಕೊಂಡು ಹೋಗಲಿ ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಸರ್, ಇದು ಹೈಮಾಸ್ ಸಾಕ್ಷಿ ಸುಮಾರು 6 ತಿಂಗಳು ಕಾಲಗಳು ಆಯಿತು. 6 ತಿಂಗಳಿಂದ ಇದುವರೆಗೂ ಈ ಹೈಮಾಸ್ ಉದ್ಘಾಟನೆ ಆದಾಗಿಂದ ಒಂದು 4 ಸತಿ ಹತ್ಕೊಂಡಿತ್ತು ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇದರಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ಮಕ್ಕಳುಗಳು ಶಾಲಾ ಕಾಲೇಜು ಓಡಾಡೋರು ಇಲ್ಲಿ ಅಂಗಡಿಗಳು ಇಕ್ಕೊಂಡು ವ್ಯಾಪಾರಗಳು ಮಾಡ್ತಾರೆ. ಬೆಳಗ್ಗೆ ಎದ್ದು ಇಲ್ಲಿ ಈ ಗ್ರೌಂಡ್ ಆಗತ್ತಿದು. ಆಮೇಲೆ ಹೈಮಾಸ್ ಲೈಟ್ ಹತ್ತೇ ಇಲ್ಲ. ಇದು ಕಳಪೆ ಕಾಮಗಾರಿ, ಇದರದು ಗುಣಮಟ್ಟ ಅಂತ ನಮಗನ್ಸುತ್ತೆ. ಇದು ಯಾರು ಹಾಕಿರೋದು ಅಂತ ಕೇಳಿದ್ರೆ ಯಾವುದೇ ರೀತಿ ಅಧಿಕಾರಿಗಳ ಹತ್ರ ರೆಸ್ಪಾನ್ಸ್ ಇಲ್ಲ. ಬಿಲ್ ಆಗಿದೆ ಅಂತ ಹೇಳ್ತಾರೆ, ಅದು ಯಾವ ಬಿಲ್ ಆಗಿದೆ, ಎಷ್ಟು ಕೊಟ್ಟಿದ್ದಾರೆ, ಇದಕ್ಕೆ ಎಷ್ಟು ಬಿಲ್ ಆಗಿದೆ, ಏನು ವಿಚಾರನೂ ಇದ್ರ ಬಗ್ಗೆ ಗಮನ ಇಲ್ಲ. ಕಮಿಷನರ್ಗೆ ಕೂಡ ಅವರು ಕಮಿಷನರು ವಿಚಾರನ ತಿಳಿಸಿದ್ರು, ಹೇಳಿದ್ರು ಕೂಡ ಯಾರು ಇದಕ್ಕೆ ಹಾಕಿರೋದು ಅನ್ನೋರು ಅವ್ರಿಗೂ ಗೊತ್ತಾಗಿಲ್ವಂತೆ. ಶಾಸಕರಿಗೆ ಹೇಳಿದ್ದೀವಿ, ಇಲ್ಲಿ ಲೋಕಲ್ ಕೌನ್ಸಿಲರ್ಗೂ ಹೇಳಿದ್ದೀವಿ, ಅವರು ಕೂಡ ಯಾವುದೇ ರೀತಿ ಸ್ಪಂದಿಸಿಲ್ಲ. ಇದು ಗ್ರೌಂಡ್ ಆಗ್ತಿರೋದ್ರಿಂದ ನಾವೇ ಇದನ್ನೆಲ್ಲ ಕಿತ್ತಿ ಆಚೆ ಮಾಡಿದ್ದೀವಿ. ಆಮೇಲೆ ರೋಡ್ ಕೂಡ ಅದು ಗುಣಮಟ್ಟದ ರೋಡ್ಗಳಿಲ್ಲ. ಆ ರೋಡ್ ಹೋಗಿ ಸುಮಾರು 4-5 ತಿಂಗಳಾಯ್ತು, ಅದರದ್ದು ಕೂಡ
ರೋಡ್ ರಿಪೇರಿ ಮಾಡ್ತೀವಿ. ಈಗ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ರೆಡಿ ಮಾಡಂಗಿದ್ರೆ ಮಾಡಲಿ, ಇಲ್ಲ ಅಂದ್ರೆ ಇದನ್ನ ಬಿಚ್ಕೊಂಡು ಹೊರಟೋಗ್ಬಿಡ್ಲಿ, ಸಾರ್ವಜನಿಕ ತೊಂದರೆ ಆಗೋದು ಬೇಡ ಅಂತ ನಮ್ಮ ಉದ್ದೇಶ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಇದು ಐಮಸ್ಟ್ ಕಥೆಯಾದ್ರೆ ಇದರ ಪಕ್ಕದ ಅರಳೇಪೇಟೆಯಲ್ಲಿ ವಿದ್ಯುತ್ ಕಂಬವೊಂದು ಬಲಿಗಾಗಿ ಕಾದು ನಿಂತಿದೆ. ಕಂಬ ಮುರಿದು ಬೀಳುವ ಹಂತ ತಲುಪಿದ್ರೂ ಬೆಸ್ಕಾಂ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಇನ್ನು ಕಂಬದಲ್ಲಿನ ಸಿಮೆಂಟ್ ಕಳಚಿ ಬಿದ್ದಿದ್ದು, ಅದರ ಮಧ್ಯದಲ್ಲಿನ ಕಬ್ಬಿಣ ತುಕ್ಕು ಹಿಡಿಯುತ್ತಿದೆ. ಅಲ್ಲದೆ ಒಮ್ಮೊಮ್ಮೆ ಈ ಕಂಬ ಮುಟ್ಟಿದ್ರೂ ಶಾಕ್ ಹೊಡೆಯುತ್ತದೆ ಎನ್ನುತ್ತಾರೆ ಮಹಿಳೆಯರು. ಚರಂಡಿ ಸ್ಲಾಬ್ ಹಾಕಿಲ್ಲ, ತೆಗ್ದೋಗ್ಬಿಟ್ರು. ಸ್ಲಾಬ್ ಹಾಕಿಲ್ಲ ಏನಿಲ್ಲ, ಸೊಳ್ಳೆಗಳು ನೋಡ್ಬೇಕ ಹೆಂಗ್ ಕುತ್ಕೊಂತವ ಇಲ್ಲಿ, ಆಚೆ ಬರಂಗೆ ಇಲ್ಲ. ಅಲ್ಲಿ MLA ಮನೆ ಹತ್ರ ಎಲ್ಲ ಹೋಗ್ ಬಂದಿದೀವಿ, ಬಿಸಿ ಇದೀವಿ ಅಂತ ಹೇಳ್ತಾವ್ರೆ. ಎರಡ್ ಮೂರ್ ಸರಿ ಹೋಗಿದೀವಿ ಅವ್ರ ಮನೆ ಹತ್ರ. ಇಲ್ಲಂತೂ ಈ ಕಂಬ ಬಿದ್ರಂತೂ ಈ ಮನೆಗಳೆಲ್ಲ ಹೋಗ್ತಾವ್ ನೋಡ್ರಿ, ಹೇಳಿದ್ವಿ. ಇಲ್ಲಿ ಮಕ್ಕಳು ಆಟವಾಡುತ್ತಾರೆ. ಏನಾದರೂ ತೊಂದರೆಯಾಗುವ ಮುನ್ನ ಬೆಸ್ಕಾಂನವರು ಎಚ್ಚೆತ್ತು ಈ ವಿದ್ಯುತ್ ಕಂಬ ಬದಲಾಯಿಸಬೇಕು ಎಂದು ಜನ ಆಗ್ರಹಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.